ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್ ನಾನು ಇವತ್ತೊಂದು ತುಂಬ ಹೆಲ್ದಿಯಾದ ಆಯುರ್ವೇದಿಕ್ ಡ್ರಿಂಕ್ ಮಾಡ್ತಾ ಇದ್ದೀನಿ ಅದು ಇಂಜಿ ಸೊರಸಂ ಅಂತ ಅಂತಾರೆ ತಮಿಳ್ನಲ್ಲಿ ಇಂಜಿ ಅಂತ ಅಂದರೆ ಹಸಿ ಶುಂಠಿ ಇದು ಜೀರ್ಣಕ್ಕೆ ಪಿತ್ತಕ್ಕೆಲ್ಲ ಒಳ್ಳೆಯದು ಈಗ ಇಂಜಿ ಸೊರಸಂ ಮಾಡೋದ್ರ ಜೊತೆಗೆ ಶುಂಠಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ನಮ್ಮದು ಯಾವ್ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಬೋದು ಅಂತ ಹೇಳ್ಕೊಂಡು ಬರ್ತೀನಿ ಶುಂಠಿ ಸಿಪ್ಪೆ ಶುಂಠಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ನಾವು ಒಂದೊಂದು ಸಲ ಹೆವಿಯಾಗಿ ಜಾಸ್ತಿ ಕರಿದ್ ತಿಂಡಿ ಎಲ್ಲ ತಿಂದಾಗ ನಮಗೆ ಡೈಜೆಷನು ಸರಿಯಾಗಲ್ಲ ಹಸುವು ಕೂಡ ಆಗೋದಿಲ್ಲ ಅಂಥ ಟೈಮ್ನಲ್ಲಿ ಯಾವಾಗ ಡೈಜೆಷನ್ ಆಗಲ್ಲ ಆ ಥರ ಟೈಮ್ನಲ್ಲಿ ಇಂಜಿ ಸೊರಸಂಬ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಐವತ್ತು ಗ್ರಾಮಿಂದ ಎಂಬತ್ತು ಗ್ರಾಮ್ ಹಸಿ ಶುಂಠಿ ತೊಗೊಂಡ್ರೆ ಐದರಿಂದ ಎಂಟು ಜನ ಜ್ಯೂಸ್ ಕುಡಿಬೋ ಸರ್ತಿ ಒಂದು ಗ್ಲಾ ಜ್ಯೂಸ್ ಕುಡಿಯೋ ಗ್ಲಾಸಲ್ಲಿ ಐದರಿಂದ ಎಂಟು ಜನಕ್ಕಾಗುತ್ತೆ ಮತ್ತು ನೀವು ಇದು ಸ್ವಲ್ಪ ಇದು ಮಾಡಿಟ್ಕೊಂಡಿದ್ರೆ ಒಂದು ವಾರ ತನಕ ಸ್ಟೋರ್ ಕೂಡ ಮಾಡ್ಕೊಡ್ಬೋದು ಫ್ರಿಜ್ಜಲ್ಲಿ ಆಗಾಗ ಬಿಸಿ ಮಾಡ್ಕೊಂಡು ಕುಡಿಬೋದು ಬಟ್ ಫ್ರೆಶ್ಶಾಗಿ ಕುಡಿದ್ರೇ ಅದು ಆಯುರ್ವೇದಿಕ್ ಗುಣಗಳೆಲ್ಲ ಮೈಗೆ ಸೇರುತ್ತೆ ಚೆನ್ನಾಗಿ ಈಗ ಎನಫ್ ನೀರು ಹಾಕ್ಕೊಂಡು ಶುಂಠಿ ರುಬ್ಬಿದ್ದಕ್ಕೆ ನಾವು ಎಲ್ಲ ಫಿಲ್ಟ್ರ್ ಮಾಡ್ಕೊಳ್ಬೇಕು ಯಾಕೆಂದರೆ ತುಂಬ ನಾರಿನಂಶ ಎಲ್ಲ ಇರುತ್ತಲ್ಲ ಆ ನಾರೆಲ್ಲ ಹೋಗಬೇಕು ನಾರಿನಂಶ ಎಲ್ಲ ನಮಗೆ ಪ್ಯೂರ್ ಜ್ಯೂಸ್ ಸಿಗಬೇಕು ಅಂತ ಅಂದ್ಬಿಟ್ಟು ಎಲ್ಲ ಎನಫ್ ವಾಟ್ರ್ ಹಾಕ್ಕೊಂಡು ಎಲ್ಲ ಫಿಲ್ಟ್ರ್ ಮಾಡ್ಕೊಳ್ಬೇಕು ಆ ಫಿಲ್ಟ್ರ್ ಮಾಡ್ಕೊಂಡಾಗ ಕಸ ಎಲ್ಲ ಎಷ್ಟೊಂದು ಬರುತ್ತೆ ಅದರಲ್ಲಿ ಏನೂ ಇರೋದಿಲ್ಲ ಬೇಕಾದ್ರೆ ಇನ್ನೊಂದು ಸಲ ಮಿಕ್ಸಿ ಮಾಡಿಕೊಂಡು ಮತ್ತೆ ಸೆಕೆಂಡ್ ಟೈಮು ಫಿಲ್ಟ್ರ್ ಮಾಡ್ಕೊಳ್ಬೋದು ಶುಂಠಿದು ಆಹಾರ ಎಷ್ಟು ಒಳ್ಳೆಯದು ಅಂತ ಅಂದರೆ ಆ್ಯಂಟಿ ಇನ್ಫ್ಲಮೇಟ್ರಿ ಅಂತ ಹೇಳ್ತಾರೆ ಅಂದರೆ ಮೈಕೈ ನೋವುಗಂತೂ ಇದು ತುಂಬ ಒಳ್ಳೆಯದು ಆ್ಯಕ್ಚುಲಿ ಹಲುನೋವಿದ್ದರೆ ಶುಂಠಿದು ಒಣಶುಂಠಿ ಪೌಡ್ರ್ ಹಾಕಿ ನೀರು ಬಿಸಿ ಮಾಡಿಬಿಟ್ರೆ ಕುದಿಯೋ ನೀರಿನಲ್ಲಿ ಹಾಕಿ ನಮಗೆ ಎಷ್ಟು ಬಿಸಿ ತಡೆಯುತ್ತೋ ಅರಶಿನ ಮತ್ತು ಒಣಶುಂಠಿ ಪೌಡರ್ನ ಹಾಕಿ ಇದ್ದಿದ್ದ ಟೈಮ್ನಲ್ಲಿ ಬಾಯಿ ಮುಕ್ಳಿಸಿದ್ರೆ ಹಲುನೋವು ಕೂಡ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಮೇಯ್ನ್ ಇದು ಮೈಕ ನೋವೆಲ್ಲ ವಾಸಿ ಆಗುತ್ತೆ ಜಾಯಿಂಟ್ ಪೇನ್ಸ್ ಎಲ್ಲ ವಾಸಿ ಆಗುತ್ತೆ ಆಮೇಲೆ ಡೈಜೆಷನ್ಗೆಲ್ಲ ಎಲ್ಲರಿಗೂ ಗೊತ್ತಿರೋ ಹಾಗೆ ಶುಂಠಿ ತುಂಬ ಒಳ್ಳೆಯದು ಮತ್ತು ಇದ್ರ ಜೊತೆಗೆ ಇದು ಆ್ಯಂಟಿ ಫಂಗಲ್ ಅಂತ ಹೇಳ್ತಾರೆ ಆ್ಯಂಟಿ ಫಂಗಲ್ ಅಂದರೆ ನಮ್ಮದು ಸ್ಕಿನ್ ಡಿಸೀಸಸ್ಸು ನಮ್ಮದು ಹೊಟ್ಟೆನಲ್ಲಿ ಏನಾದರೂ ಆನ್ ಫಂಗಲ್ ಏನಾದರೂ ಇನ್ಫೆಕ್ಷನ್ಸ್ ಏನಾದರೂ ಬಾಡಿನಲ್ಲಿ ಇದ್ರೂ ಕೆಲಸದ್ರೆ ಅದರಿಂದನೂ ಮೈ ಏನೋ ಬರುತ್ತೆ ಒಂದು ಕೆಲವು ಕಡೆ ಹುಣ್ಣುಗಳಾಗುತ್ತೆ ಎಲ್ಲ ಆಗುತ್ತೆ ಈ ಹುಣ್ಣುಗಳ ಹೊಟ್ಟೆ ಹುಣ್ಣು ಕೂಡ ಇದರ ಶುಂಠಿನಲ್ಲಿ ವಾಸಿ ಮಾಡ್ಬೋದು ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಇದು ಈ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋ ಒಂದು ಭಂಡಾರ ಅಂತ ಹೇಳ್ಬೋದು ಶುಂಠಿ ನಮ್ಮ ರೆಗ್ಯುಲರ್ ಯೂಸೇಜಲ್ಲಿ ಹೀಗೆ ಇಟ್ಕೊಂಡ್ರೆ ಒಳ್ಳೇದು ನೋಡಿ ಅದು ಫಿಲ್ ಫಿಲ್ಟ್ರ್ ಎಲ್ಲ ಜ್ಯೂಸ್ ಎಲ್ಲ ಫಿಲ್ಟ್ರ್ ಮಾಡಿದ್ರೆ ಈ ತಳದಲ್ಲಿ ಸುಣ್ಣದ ಥರ ಇರುತ್ತೆ ಈ ಸುಣ್ಣದ ಥರದನ್ನು ನಾವು ಯೂಸ್ ಮಾಡಬಾರ್ದು ಆಯುರ್ವೇದಿಕ್ ಪ್ರಾ ಪ್ರಕಾರ ಅದು ಬ ಮೈಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಈ ಜ್ಯೂಸ್ನೆಲ್ಲ ಫಿಲ್ಟ್ರ್ ಮಾಡ್ಕೊಂಡಿರೋದನ್ನು ಸಲ ಒಲೆ ಮೇಲಿಟ್ಟು ಕುದಿಯಕ್ಕೆ ಇಡಬೇಕು ಮತ್ತು ಇನ್ನೊಂದು ಸಲ ಫಿಲ್ಟ್ರ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಕುದಿಬೇಕು ಅಂದರೆ ನಮ್ಗೆ ಎಷ್ಟು ಬಿಸಿ ಅಂತ ಅಲ್ಲ ಬಟ್ ಚೆನ್ನಾಗಿ ಒಂದು ಸಲ ಕುದಿಸ್ಬಿಡ್ಬೇಕು ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ತೀನಿ ಈಗ ಈ ಶುಂಠಿ ಜ್ಯೂಸು ಚೆನ್ನಾಗಿ ಕುದ್ದು ಈ ಥರ ನೊರೆ ಬಂದಮೇಲೆ ಆಫ್ ಮಾಡಿಬಿಡಬೇಕು ಆಫ್ ಮಾಡಿ ಒಂದು ಟೆನ್ ಮಿನಿಟ್ಸು ಸ್ವಲ್ಪ ಬಿಸಿ ಆರೋ ತನಕ ಬಿಟ್ಬಿಡಬೇಕು ಸ್ವಲ್ಪ ಚೆನ್ನಾಗಿ ಬಿಸಿ ಆರಬೇಕು ಶುಂಠಿ ಎಷ್ಟು ಒಳ್ಳೆಯದು ಅಂತಂದರೆ ಆ್ಯಂಟಿ ಕ್ಯಾನ್ಸರಸ್ ಅಂತ ಹೇಳ್ತಾರೆ ಆಮೇಲೆ ವೆಯ್ಟ್ ಲಾಸು ಕೂಡ ಒಳ್ಳೇದು ಅಂತ ಹೇಳ್ತಾರೆ ಸ್ವಲ್ಪ ಇವಾಗ ಶುಂಠಿ ಜ್ಯೂಸ್ ಆರಿದ್ಮೇಲೆ ನಮ್ಗೆ ಎಷ್ಟು ಬೇಕೋ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹನಿ ಹಿಂಡು ತೊಗೊಳ್ಬೋದು ಹನಿ ಇಲ್ಲ ಅಂತ ಅಂದರೆ ನೀವು ನಾನೊಂದೊಂದು ಸರ್ತಿ ಹನಿ ಇಲ್ಲ ಅಂದರೆ ಬೆಲ್ಲ ಕೂಡ ಹಾಕ್ತೀನಿ ಆದರೆ ಹನಿನೇ ಯೂಸ್ ಮಾಡಿ ಯಾಕೆಂದರೆ ಹನಿನೇ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊ ಇದೆಲ್ಲ ಇನ್ನೂ ಸ್ವಲ್ಪ ಮೇಲೆ ನಿಂಬೆಹಣ್ಣು ನಮಗೆ ಎಷ್ಟು ಬೇಕೋ ಹುಳಿ ಅಷ್ಟು ನಿಂಬೆಹಣ್ಣು ಹಿಂಡ್ಕೊಳ್ಬೋದು ಇದು ಸ್ವಲ್ಪ ಸ್ಟ್ರಾಂಗಾಗೇ ಇರುತ್ತೆ ಸ್ಟ್ರಾಂಗಾಗಿ ಕುಡಿಯೋರು ಕಾಫಿ ಥರ ಕುಡಿಬೋದು ಇಲ್ಲದೆ ಹೋದರೆ ಸ್ವಲ್ಪ ಇನ್ನೂ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕೂಡ ಕುಡಿಬೋದು ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಹಸುವು ಎಷ್ಟು ಚೆನ್ನಾಗಾಗುತ್ತೆ ಇನ್ನು ಬೇಸಿಗೆ ಕಾಲ ಬಂತಲ್ಲ ಬೇಸಿಗೆ ಬಂದರೆ ಎಲ್ಲರಿಗೂ ಡೈಜೆಷನ್ ಪ್ರಾಬ್ಲಮ್ಮು ತಿಂದಿರೋದು ಏನು ಸರಿಯಾಗಿ ಡೈಜೆಷನ್ನೇ ಆಗೋಲ್ಲ ಅಂಥ ಟೈಮ್ನಲ್ಲಿ ಇದೊಂದು ಸ್ವಲ್ಪ ಒಂದೊಂದು ಒಂದೊಂದು ಸ್ಪೂನು ಎರಡು ಸ್ಪೂನು ಆಗಾಗೇನೆ ತೊಗೊಂಡು ಬಿಸಿನೀರು ಕುಡಿಯೋದು ತುಂಬ ಒಳ್ಳೆಯದು ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಈಗ ಇಂಜಿ ಸರ್ಸಮ್ ರೆಡಿ ಆಯಿತು ಯಾರು ವೀಣಾ ಶ್ರೀಧರ್ಸ್ ಕಿಚನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಹೀಗೆ ಹೊಸ ಹೊಸ ವಿಡಿಯೋಗಳು ಹೆಲ್ದಿ ಡಿಶಸ್ ಎಲ್ಲ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್